ಇದಿನ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಹುಂಚ ಹೋಬಳಿಯ ತೊಗರೆ ಎರಡನೇ ವಾರ್ಡ್ ಕ್ಷೇತ್ರದಿಂದ ತ್ರಿವೇಣಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಿಗೆ ಆಯ್ಕೆಯಾದ ಕೃಷ್ಣಮೂರ್ತಿ ವೈ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಟ್ರಸ್ಟ್ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ ಸಂದರ್ಶನಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ. ಸರ್, ನೀವು ಈ ರಾಜಕೀಯ ರಂಗಕ್ಕೆ ಬರೋಕ್ಕಿಂತ ಮೊದಲು ನಿಮ್ಮ ಮೂಲ ವೃತ್ತಿಯಾಗಿ ಏನನ್ನು ಮಾಡ್ಕೊಂಡಿದ್ದೆ? ಕೃಷಿ ಮಾಡಿಕೊಂಡು ಹಾಗೆ ನಮ್ಮ ಬದುಕಲಿಕ್ಕೆ ಕಷ್ಟ, ಬಹಳ ಬಡತನ. ಅದ್ರ ಮಧ್ಯೆ ಶಾಲೆ ಬಿಟ್ಟ ನಂತರದಲ್ಲಿ ಗಾರೆ ಕೆಲಸವನ್ನು ಸ್ಟಾರ್ಟ್ ಮಾಡಿ ಅದು ಪರಿಪೂರ್ಣವಾಗಿ ಒಂದಷ್ಟು ಕೆಲಸ ಕಾಮಗಾರಿಯನ್ನು ಮಾಡಿದ್ದೇವೆ ಜನರಿಗೆ ತೃಪ್ತಿ ಆಗಂಗೆ. ಅದರ ಸಹಕಾರ ಮತ್ತು ಅದರ ಒಂದು ಸಂಘಟನೆ, ಅದರ ಒಂದು ಬಾಂಧವ್ಯದ ಮೇಲ್ಗಡೆ ರಾಜಕಾರಣ ಸ್ವಲ್ಪ ನನಗೆ ಆ ಮೊದಲಿಂದನೂ ಆಸಕ್ತಿ ಇತ್ತು. ಇವರು ಮೂಲ ವೃತ್ತಿಯಾಗಿ ಕೃಷಿ, ಅದರ ಜೊತೆಗೆ ಗಾರೆ ಕೆಲಸವನ್ನು ಮಾಡುತ್ತಾ ಪ್ರಾಮಾಣಿಕವಾಗಿ ಸೇವೆ ಮಾಡುತ್ತಾ ಬಂದಿರುವುದರಿಂದ ಜನರು ಇವರನ್ನು ಈ ಬಾರಿ ತ್ರಿವೇಣಿ ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರುತ್ತಾರೆ. ಸರ್, ನೀವು 5 ವರ್ಷದ ಅಧಿಕಾರ ಅವಧಿಯಲ್ಲಿ ನಿಮ್ಮ ನಿಮ್ಮ ವಾರ್ಡಿಗೆ, ನಿಮ್ಮ ಗ್ರಾಮ ಪಂಚಾಯತಿಗೆ ಏನೇನು ಅಭಿವೃದ್ಧಿಗಳನ್ನು ಮಾಡಬೇಕು ಅನ್ಕೊಂಡಿದ್ದೀರಿ? ಬಹಳ ಇದೆ, ಅದೇ ಹೇಳೋದಕ್ಕೆ ಸಮಯ ಸಾಕಾಗದೆ ಇರ್ಬೋದು. ಮೂಲಭೂತವಾಗಿ ಫಸ್ಟ್ ನಮ್ಮ ಊರಿಗೆ ರಸ್ತೆ ಆಗ್ಬೇಕು. ಆಮೇಲೆ ಒಂದಷ್ಟು ಸಾಮಾಜಿಕ ಕಳಕಳಿ ಇರ್ತಕ್ಕಂಥದ್ದು ಬಹಳಷ್ಟು ಯೋಜನೆಗಳಿದ್ದಾವೆ. ನಾವು ಈಗಾಗಲೇ ನಮ್ಮ ಗ್ರಾಮ ನಮ್ಮ ಯೋಜನೆಯಲ್ಲಿ ಒಂದಷ್ಟು ಆನ್ಲೈನ್ ಅಲ್ಲಿ ಫಿಲ್ ಮಾಡಿದ್ದೇವೆ. ರಸ್ತೆ ಮೇನ್ ಆಗಿ, ಮತ್ತೆ ಕುಡಿಯೋ ನೀರು. ಬಹಳ ಬಡತನದಲ್ಲಿ ಇರ್ತಕ್ಕಂಥವ್ರು ಮನೆ ಇದೆ, ಕರೆಂಟ್ ಸೌಲಭ್ಯ ಒಂದ್ 2-3 ಮನೆಗಿಲ್ಲ. ಬಹಳಷ್ಟು ಯೋಜನೆಗಳು ಇದಾವೆ, ಆದ್ರೆ ನಮ್ಗೆ ಅದಷ್ಟನ್ನು ಮಾಡ್ಲಿಕ್ಕೆ ಆಗಲ್ಲ ಅನ್ನತಕ್ಕಂತ ಒಂದು ನೋವು ಕೂಡ ಇದೆ ನಮ್ಮಲ್ಲಿ. ಸರ್, ಸರ್ಕಾರದಿಂದ ನಿಮಗೆ ನೀವು ಅನ್ಕೊಂಡಿರೋ ಡೆವಲಪ್ಮೆಂಟ್ಸ್ ನ ಮಾಡ್ಲಿಕ್ಕೆ ಸರ್ಕಾರದಿಂದ ಕೊಡ್ತಾ ಇರೋ ಅನುದಾನ ನಿಮಗೆ ಸಾಕಾಗ್ತಾ ಇದೆ? ಇಲ್ಲ, ಖಂಡಿತ ಸಾಕಾಗ್ತಾ ಇದೆ. ಅದ್ರ ಜೊತೆಗೆ ಸರ್, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗೌರವಧನ ಅಂತ ಸರ್ಕಾರ ಕೊಡ್ತಾ ಇದೆ, ಆ ಗೌರವಧನದ ಬಗ್ಗೆ ನಿಮ್ಮ ಅನಿಸಿಕೆ? ಗೌರವಧನ ಕನಿಷ್ಠ ಅಂದ್ರೆ ಅವನು ತಿಂಗಳಲ್ಲಿ ಇವಾಗ 500 ರೂಪಾಯಿ ಸದಸ್ಯರಿಗೆ ಕೊಡ್ತಾ ಇದ್ದಾರೆ, ಉಪಾಧ್ಯಕ್ಷರಿಗೆ 600, ಅಧ್ಯಕ್ಷರಿಗೆ 1000 ಕೊಡ್ತಾ ಇದ್ದಾರೆ. ಅದು ಎಲ್ಲೂ ಕೂಡ ಸಾಕಾಗೋದಿಲ್ಲ. ಈಗ ಅವನು ಸರ್ವಿಸ್ 24 ಗಂಟೆ ಸರ್ವಿಸ್ ಕೂಡ ಅಂತದ್ದು. ಗ್ರಾಮ ಪಂಚಾಯತಿ ಸದಸ್ಯನಾದ್ರೆ ಅವನ ಮನೆಯಲ್ಲಿ ಅವನ ಸಂಸಾರ ಮನೆ ಕುತ್ಕೊಳಕ್ ಆಗೋದಿಲ್ಲ. ಅವನು ಸತತವಾಗಿ ಸಂಪರ್ಕ ಮಾಡಿ ಜನರ ಕಷ್ಟ ನಷ್ಟಗಳಿಗೆ ಭಾಗಿತ್ವವಾಗಬೇಕು. ಕನಿಷ್ಠ ನಮಗೆ ಬರೀ ಫೋನ್ ಬಿಲ್ಲು ಒಂದು 300-400 ರೂಪಾಯಿ ಫೋನ್ ಬಿಲ್ ಆಗ್ತದೆ. ಅದೇ ರೀತಿ ಪೆಟ್ರೋಲು ಇತ್ಯಾದಿಗಳನ್ನ ಹೋಲಿಸ್ಕೊಂಡಾಗ ಒಬ್ಬ ಸಾಮಾನ್ಯ ಒಬ್ಬ ಸದಸ್ಯನಿಗೆ 5000 ರೂಪಾಯಿ ಮಿನಿಮಮ್ ಕೊಡಬೇಕು ಅಂತ ನಮ್ಮ ಒಂದು ಆಸೆ. ನಮ್ಮ ಸಂಸ್ಥೆ ಮೂಲಕ ಸರ್ಕಾರಕ್ಕೆ ಇವರು ಹೇಳುವುದೇನೆಂದ್ರೆ, ಸದಸ್ಯರಿಗೆ ಸಾರ್ವಜನಿಕವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲತೆ ಆಗಬೇಕು ಅಂದ್ರೆ ಅವರ ಗೌರವಧನ ಹೆಚ್ಚಳ ಆಗಲೇಬೇಕು ಅನ್ನೋ ಅನಿಸಿಕೆ ಕೃಷ್ಣಮೂರ್ತಿ ಸರ್. ಸರ್, ಇದ್ರ ಜೊತೆಗೆ ನಮ್ಮ ಸಂಸ್ಥೆ ವತಿಯಿಂದ ನಾವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿಗೆ ವಾರ್ಷಿಕವಾಗಿ 2 ಲಕ್ಷ ರೂಪಾಯಿ ಅನುದಾನವನ್ನ ಅವರು ಅನ್ಕೊಂಡಿರೋ ಕೆಲಸಗಳನ್ನ ಅವರು ವಾರ್ಡಿಂಗ್ ಮಾಡಲಿಕ್ಕೆ ಬೇಕು ಅನ್ನೋ ಬೇಡಿಕೆಯನ್ನು ಸರ್ಕಾರ ಮುಂದಿಟ್ಟಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ತುಂಬಾ ಖುಷಿ ಇದೆ. ಆದ್ರೆ ನನ್ಗೆ ಅನ್ಸೋದು ಒಬ್ಬ ಸದಸ್ಯನಿಗೆ 2 ಲಕ್ಷ ರೂಪಾಯಿ ಸಾಕಾಗೋದಿಲ್ಲ ಅಂತ. ಕನಿಷ್ಠ ನಮ್ಮ ವಾರ್ಡ್ ನಂತ ವಾರ್ಡ್ಗಳಿಗೆ ಪ್ರತಿಯೊಂದು ಮೂಲಭೂತ ಸೌಕರ್ಯ ಕೊಡೋದೇ ಆದ್ರೆ 5 ಲಕ್ಷ ರೂಪಾಯಿ ಕನಿಷ್ಠ ಬೇಕಾಗ್ತದೆ. ಬಹಳ ರಸ್ತೆ ನಮಗೆ, ಒಂದೊಂದು ಮನೆಗೂ ಒಂದೊಂದು ರಸ್ತೆ ಇದೆ, ಒಂದು ಮನೆಗೆ ಒಂದು ಕುಡಿಯೋ ನೀರು. ಈ ಮಲೆನಾಡು ಭಾಗದಲ್ಲಿ ಪ್ರತ್ಯೇಕವಾಗಿ ವಾಸಿಸ್ತಕ್ಕಂಥದ್ದು. ನಿಮ್ಮ ಬಯಲುಸೀಮೆಗಳು ಸೊರಬ ಅಂತ ಭಾಗದಲ್ಲಿ ನೀವು ಒಂದು ಏರಿಯಾಕ್ಕೆ ಹೋದಾಗ ಏರಿಯಾ ಒಂದು 100-200 ಮನೆಗಳು ಸಿಗ್ತವೆ. ನಮ್ಗೆ 200 ಮನೆ ಇಲ್ಲಿ, ಒಟ್ಟು 210 ಮನೆ ಇದೆ. 200 ಮನೆಗೂ ಸುಮಾರು ಒಂದು 50-60 ರಸ್ತೆಗಳ ಹೋಗ್ಬೇಕು. ಅವಾಗ ಅದು ನಿಮ್ಮ 2 ಲಕ್ಷ ರೂಪಾಯಿ ನಮ್ಮಲ್ಲಿ ಸಾಕಾಗೋದಿಲ್ಲ. ಹೆಚ್ಚುವರಿ ಅನುದಾನ ಕನಿಷ್ಠ 5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಸರ್, ಅದ್ರ ಜೊತೆಗೆ ನಮ್ದು ಇನ್ನೊಂದು ಬೇಡಿಕೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸರ್ಕಾರದ ವತಿಯಿಂದ ಗುರುತಿನ ಚೀಟಿನ ಕೊಡಿಲಿ. ಅವರು ಒಂದು ರಾಜ್ಯ ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಯಾವುದೋ ಆಫೀಸ್ಗಳಿಗೆ ಹೋದಾಗ ಅವರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಐಡಿ ಕಾರ್ಡ್ ಕೊಡಿ ಅನ್ನೋದು ನಮ್ದು 2ನೇ ಬೇಡಿಕೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಅದು ತುಂಬಾ ಒಳ್ಳೆಯ ಸಲಹೆ. ತಾವು ಕೂಡ, ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಸರ್ಕಾರದ ಒಂದು ಡೈರೆಕ್ಷನ್, ನಿಮ್ಮ ಪಂಚಾಯತಿ ಒಳಗಡೆ ನೀವು ಗುರುತಿನ ಚೀಟಿಯನ್ನು ಮಾಡಿ ಅಂತಕ್ಕಂಥದ್ದು. ನೀವು ಹೇಳೋದು ಆನ್ಲೈನ್ ಒಳಗಡೆ ಬರಬೇಕು ಅಂತಕ್ಕಂತ ಒಂದು ವಿಚಾರ ತುಂಬಾ ಒಳ್ಳೆಯ ಸಲಹೆ. ಅದರ ಬಗ್ಗೆ ನಮ್ಮ ಸ್ವಾಗತ ಇದೆ. ಸರ್, ಕೊನೆಯದಾಗಿ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಒಬ್ಬ ರಾಜ್ಯ ಮಟ್ಟದ ಗ್ರಾಮ ಪಂಚಾಯತಿ, ಒಬ್ಬ ಕೆಳ ಹಂತದ ರಾಜಕೀಯ ನಾಯಕನ ರಾಜ್ಯ ಮಟ್ಟದಲ್ಲಿ ಗುರುತಿಸಬೇಕು, ಅವನ ಸಮಸ್ಯೆಗಳನ್ನ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಆಯೋಜನೆ ಮಾಡೋದ್ರ ಮೂಲಕ ಮತ್ತು ಸಮಾವೇಶ ಆಯೋಜನೆ ಮಾಡಿ ಮನವಿ ಕೊಡೋದ್ರ ಮೂಲಕ, ಮನವಿಗೆ ಬಗ್ಗದೇ ಇದ್ದಾಗ ಪ್ರತಿಭಟನೆ ಮಾಡೋದ್ರ ಮೂಲಕ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬೇಕಾದ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಸಂಸ್ಥೆ ಹೋರಾಟ ಮಾಡ್ತಾ ಇದೆ. ಆ ಕಾನ್ಸೆಪ್ಟ್ ಬಗ್ಗೆ ನೀವು ಏನನ್ನ ಹೇಳಕ್ ಇಷ್ಟಪಡ್ತೀರಿ? ಸಂಘಟನೆಯಲ್ಲಿ ಸಂಪೂರ್ಣ ಯಾವುದನ್ನು ಗೆಲ್ಲಕ್ಕೆ ಸಾಧ್ಯ ಇದೆ. ನಿಮ್ಮ ಸಂಘಟನೆ, ನಿಮ್ಮ ಇದು ಸಂಪೂರ್ಣವಾಗಿ ನಡೀಲಿ.
ಇದು ಎಲ್ಲದನ್ನು ಪಡೀಲಿಕ್ಕೆ ಸಾಕಾರ ಆಗ್ತದೆ. ನಿಮ್ಮ ಸಂಘಟನೆಗೆ ಸಂಪೂರ್ಣ ಸ್ವಾಗತ ಇದೆ ಸರ್. ರಾಜ್ಯ ಮಟ್ಟದ ಸಮಾವೇಶಕ್ಕೆ ನಾವು ಆಯೋಜನೆ ಮಾಡಿ ಆಹ್ವಾನ ಮಾಡಿದಾಗ ನೀವು ಎಷ್ಟು ಜನರನ್ನ ಹೊಸನಗರ ತಾಲೂಕಿಂದ ತರಬಹುದು? ನಮ್ಮ ಪಂಚಾಯತಿಯಲ್ಲಿ ಇರ್ತಕ್ಕಂಥವ್ರು 6 ಜನ, ಸಂಪೂರ್ಣ 6 ಜನ ಕರ್ಕೊಂಡು ನಮ್ಮ ಸ್ನೇಹಿತರು ಇರ್ತಕ್ಕಂಥವರಿಗೂ ಕಾಂಟ್ಯಾಕ್ಟ್ ಮಾಡಿ ಒಂದು 20 ಜನ ತರಬಹುದು ಅಂತ ನನ್ನ ಭಾವನೆ ಇದೆ. ಅವರು ಕೂಡ ಸ್ಪಂದಿಸಿದಾಗ ಕೃಷ್ಣಮೂರ್ತಿ ಸರ್ ನಮ್ಮ ಸಂಸ್ಥೆಗೆ ತಮ್ಮ ಅಮೂಲ್ಯವಾದ ಬೆಂಬಲವನ್ನು ಸೂಚಿಸುವುದರ ಜೊತೆಗೆ ಹೊಸನಗರ ತಾಲೂಕಿನಿಂದ ರಾಜ್ಯ ಮಟ್ಟದ ಸಮಾವೇಶವನ್ನು ಆಯೋಜನೆ ಮಾಡಿದಾಗ ನನ್ನ ಕೈಲಾದಷ್ಟು ಜನರನ್ನ ಸಮಾವೇಶಕ್ಕೆ ಆಯೋಜನೆ ಮಾಡ್ತೀನಿ ಅನ್ನೋದ್ರ ಮೂಲಕ ತಮ್ಮ ಅಭಿಮತವನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಅಮೂಲ್ಯವಾದ ಸಮಯವನ್ನ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಗಳಿಗೆ ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಒಂದು ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದೀನಿ.